ಪ್ರಚಾರ, ಚುನಾವಣಾ ಪ್ರಚಾರ ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿ ನಡೀತಾ ಇದೆ ಅಣ್ಣ. ಜನರ ಆಶೀರ್ವಾದ, ಬೆಂಬಲ, ಸಹಕಾರ, ಪ್ರೋತ್ಸಾಹ, ಖುಷಿ ಆಗ್ತದೆ ಕೆಲಸ ಮಾಡಲಿಕ್ಕೆ. ಆ ನಿಟ್ಟಿನಲ್ಲಿ ಏನು ಎಲ್ಲ ಕ್ಷೇತ್ರಗಳಲ್ಲೂ ಮತ ಪ್ರಚಾರ ನಡೀತಾ ಇದೆ. ಹಾಗೆ ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. 3 ತಿಂಗಳಾಯ್ತು, ಡಿಸೆಂಬರಿಂದ ಪ್ರಾರಂಭ ಮಾಡಿದ್ದೇನೆ. 4-5 ತಿಂಗಳಾಯ್ತು ಬಂತು. ನಿತ್ಯ ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿದ್ದೇನೆ. ನಾನು ಯಾವತ್ತೂ ಮನೇಲಿ ಕೂತಿಲ್ಲ 5 ವರ್ಷದಿಂದ. ಜನ ಅದನ್ನು ಗುಡಿಸಿದ್ದಾರೆ, ಬೆಲೆ ಕೊಡ್ತಾರೆ, ನಮಗೊಂದು ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್, ಆ ನಿಟ್ಟಿನಲ್ಲಿ ಹೇಳೋದಾದರೆ ಈ ಬಾರಿ 100% ಕಾಂಗ್ರೆಸ್ ಹೇಳೋ ರೀತಿಯಲ್ಲಿ, ಕಾಂಗ್ರೆಸ್ ವರಿಷ್ಠರು ಹೇಳೋ ರೀತಿಯಲ್ಲಿ, ಕಾಂಗ್ರೆಸ್ ಅಭಿಮಾನಿಗಳು ಅದಾದಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹೇಳೋ ನಿಟ್ಟಿನಲ್ಲಿ ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸ್ತೀರಿ ಅಂತ ಅನ್ನುವಂಥದ್ದು. ಶ್ರೀರಂಗಪಟ್ಟಣ ಕ್ಷೇತ್ರ ಒಂಥರ ವಿಭಿನ್ನ ಕ್ಷೇತ್ರ. ಇದೊಂಥರ ರಾಜ ಮಹಾರಾಜರು ಆಳದಂಥ ನಾಡು. ಅದರಿಂದ ನಾವು ಇಲ್ಲಿ ಭಾಳ ಜನರ ನಂಬಿಕೆ ವಿಶ್ವಾಸ ಇಟ್ಕೊಂಡೇ ನಾವು ಕೆಲಸ ಮಾಡಬೇಕು. ಯಾವಾಗಲೂ ನಾನು ಒಂದವನು, ಯಾರೂ ಇಲ್ಲಿ ಉಳಿದಿಲ್ಲ. ನಮ್ಮದು ಅಂದವರು, ನಾವೆಲ್ಲ ಅಂದವರು ಇದ್ದಾರೆ ಇನ್ನೂ. ನಾನು ಒಂದವನು, ಯಾರು ಇಲ್ಲ ಈಗ. ರೈಟ್ ಸರ್. ಆ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಮತದಾರರಿಗೆ ಆ ನಿಟ್ಟಿನಲ್ಲಿ ಒಂದು ವಿಶ್ವಾಸ ಇದೆ, ಒಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸ ಇದೆ. ಈ ಬಾರಿ ಒಂದು ಕಾಂಗ್ರೆಸ್ ಕೂಡ ಒಂದು ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನ ಒಂದು ಅವ್ರ ಉತ್ಸಾಹನ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ತಾ ಇದೆ ಈ ಒಂದು ಚುನಾವಣೆಯಲ್ಲಿ ಅನ್ನುವಂಥದ್ದು. ಯಾವ ರೀತಿ ಇದೆಲ್ಲ ಅಡ್ವಾಂಟೇಜ್ ಆಗ್ಬೋದು ಪಕ್ಷಕ್ಕೆ ಮತ್ತು ನಮ್ಮ ಸೈದಕ್ಕೆ ಸರ್? ಇವತ್ತು BJP ಅವರ ಭ್ರಷ್ಟಾಚಾರದ ವಿರುದ್ಧ ಜನ ಬೇಸತ್ತಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಜನರ ನೋವು, ಅದು ಮತದ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಏನು ಬೆಲೆ ಏರಿಕೆಯಿಂದ ಜನ ಬೇಸತ್ತಿದ್ದಾರೋ, ನೊಂದಿದ್ದಾರೋ, ಆ ಆತ್ಮ ಇವತ್ತು ಕೂಗ್ತಾ ಇದೆ ಯಾರಿಗಾರು ಒಳ್ಳೆಯವ್ರಿಗೆ ಮತದಾನ ಮಾಡಬೇಕು ಅಂಥೇಳಿ. ಆ ನಿಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ತುಂಬ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗಳನ್ನ, ಭರವಸೆಗಳನ್ನ ಜನರ ಮುಂದೆ ಇಟ್ಟಿದೆ. ನಮ್ಮ ತಾಯಂದರು, ಅದರಲ್ಲೂ ವಿಶೇಷವಾಗಿ ನಮ್ಮ ತಾಯಂದರು, ನಮ್ಮ ಯುವಕರು ತುಂಬ ಖುಷಿಯಾಗಿ ಸಹಾಯ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಖುಷಿಯಲ್ಲಿ ನಾವು ನಮ್ಮನ್ನು ಬರೀತಾ ಇದ್ದಾರೆ. ವಾಲಂಟ್ರಿಯಾಗಿ ಅವರೇ ಎದ್ದು ಬರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾನು ನೋಡಿದ್ದೇನೆ. ಅದು ನನಗೆಲ್ಲ ಒಂದು ಕಡೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಪ್ರಕಾರ ಕುಂಠಿತಾಗಿರುವಂಥದ್ದು ಏನೇನು ಅಲ್ಲ ಆಗಬೇಕಾಗಿದೆ ಸರ್? ಪ್ರವಾಸೋದ್ಯಮ ಕ್ಷೇತ್ರ ನಮ್ಮದು, ಐತಿಹಾಸಿಕ ಕ್ಷೇತ್ರ, ಎರಡರಲ್ಲೂ ನಮಗೆ ಸಾಕಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ. ಪ್ರವಾಸೋದ್ಯಮಕ್ಕೆ ಇಡೀ ಪ್ರಪಂಚದಲ್ಲೇ ಬೆಂಗಳೂರು IT ಅಬ್ಬಾಗಕ್ಕೆ ಮುಂಚೆ ಬೆಂಗಳೂರು ಗುರುತು ಅಷ್ಟಿರಲಿಲ್ಲ. ಶ್ರೀರಂಗಪಟ್ಟಣ ಅಂದರೆ ಗುರುತಚ್ಚತಕ್ಕಂಥ ಒಂದು ಕೆಲಸ ನಡೀತಿತ್ತು. ಇವತ್ತು ಆ ನಿಟ್ಟಿನಲ್ಲಿ ನಾವು ಪ್ರವಾಸೋದ್ಯಮದ ಅಭಿವೃದ್ಧಿ ಮಾಡಬೇಕು. ಪಾರಂಪರಿಕ ನಗರ ನಮ್ಮದು, ಪಾರಂಪರಿಕ ನಗರವನ್ನು ಅಲ್ಲಿಯ ಜನರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟು ಅಲ್ಲಿ ಅದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ 70-75% ಜನಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ, ಜನರ ಜೀವನವೂ ಚೆನ್ನಾಗಿರ್ತದೆ ಅನ್ನುವಂಥದ್ದು ನನ್ನ ಕನಸು. ಎಸ್ ಸರ್, ಆ ನಿಟ್ಟಿನಲ್ಲಿ ಏನು ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ವ್ಯಕ್ತಪಡಿಸಿದೆ, ಆ ನಿಟ್ಟಿನಲ್ಲಿ ನಿಮ್ಮದೇ ಆದಂಥ ಒಂದು ಕ್ಷೇತ್ರಕ್ಕೆ ಕೊಡುಗೆಗಳನ್ನ ಕೊಡಬೇಕು ಅನ್ನುವಂಥದ್ದು ಇರುತ್ತೆ ಸರ್. ಆ ನಿಟ್ಟಿನಲ್ಲಿ ಆ ಒಂದು ಗ್ಯಾರಂಟಿ ಹೊರತುಪಡಿಸಿ ನೀವೆಲ್ಲ ಏನೇನು ಮಾಡಬೇಕು ಅಂತ ಒಂದು ಪ್ಲ್ಯಾನ್? ನಮ್ಮದು ಬಡವರ ಕ್ಷೇತ್ರ, ದುಡಿಮೆ ಮಾಡಿ ಊಟ ಮಾಡ್ತಕ್ಕಂಥವ್ರು ದುಡಿಮೆ ಮಾಡಲಿಕ್ಕೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಭಾಳಷ್ಟು ಅವಕಾಶಗಳಿದೆ. ಅದನ್ನು ಮಾಡ್ತಕ್ಕಂಥದ್ದು ನಮ್ಮ ರೈತಾಪಿ ಜನಕ್ಕೆ ಬೇಕಾದ, ನಾವು ರೈತರು, ನಮ್ಮ ಕ್ಷೇತ್ರ 100-80% ಜನ ವ್ಯವಸಾಯ ಮಾಡ್ಕೊಂಡೇ ಬದುಕ್ತಕ್ಕಂಥವ್ರು ಜಾಸ್ತಿ. ಆ ನಿಟ್ಟಲ್ಲಿ ನಾವು ಅವ್ರಿಗೆ ಬೇಕಾದಂಥ ಎಲ್ಲ, ಅವ್ರಿಗೆ ನೀರು ಸೌಲಭ್ಯ ಕೊಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲ ಮಾಡಿಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ, ಅವೆಲ್ಲ ಮಾಡಿಕೊಡ್ತೇವೆ. ಒಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ನಾವು ಶ್ರಮ ಪಡ್ತೀವಿ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದೇ ವಿಚಾರಗಳಲ್ಲ,
ಪ್ರವಾಸೋದ್ಯಮ ಇರ್ಬೋದು, ರೈತರಿಗೆ ಕೊಡ್ತಕ್ಕಂಥದ್ದು ಇರ್ಬೋದು, ಯುವಕರಿಗೆ ನಾವು ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ನಮ್ಮ ತಾಯಂದರಿಗೆ ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಕೊಡ್ತಕ್ಕಂಥ ವಿಚಾರ ಇರ್ಬೋದು, ಏನು ನಮ್ಮ ದಲಿತ ವರ್ಗಕ್ಕೆ ಮಾಡಬೇಕಾದಂಥ ಕೆಲಸಗಳಿರ್ಬೋದು, ನಮ್ಮ ಹಿಂದುಳಿದ ವರ್ಗಕ್ಕೆ ಬೇಕಾದಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಎಲ್ಲವನ್ನ ಮಾಡಿಕೊಳ್ಳಲಿಕ್ಕೆ ನಾನು ಸಿದ್ಧ ಇದೆ. ಆ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಏನು ಹೇಳೋದಕ್ಕೆ ನಿಮ್ಮ ಮುಖಾಂತರ ನಾನು ಶ್ರೀರಂಗಪಟ್ಟಣ ಕ್ಷೇತ್ರದ ಮತದಾರರಿಗೆ ವಿನಂತಿ ಮಾಡ್ತೇನೆ, ದಯವಿಟ್ಟು ನನ್ನನ್ನು ಶಾಸಕರಿಗೆ ಆಯ್ಕೆ ಮಾಡಿದ್ರಿ. ನನ್ನ ಅವಧಿಯಲ್ಲಿ ಒಂದಲ್ಲ ಒಂದು ಕೆಲಸ ಮಾಡಿದ್ದೇನೆ, ನಿಮ್ಮ ಜೊತೆ ಪ್ರಾಮಾಣಿಕವಾಗಿದ್ದೇನೆ, ನಿಮ್ಮ ಕಷ್ಟ ಸುಖಗಳು ಸ್ಪಂದಿಸಿದ್ದೇನೆ. ನಾನು ಒಬ್ಬ ಸ್ನೇಹಿತನಾಗಿ ನಿಮ್ಮ ಕುಟುಂಬದ ಸದಸ್ಯನಾಗಿ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ನಿಂತಿದ್ದೇನೆ. ದಯವಿಟ್ಟು ಈ ನಿಟ್ಟಲ್ಲಿ ಈ ಸಲದ ಚುನಾವಣೆ, ಹೋರಾಟ ಚುನಾವಣೆ ನನಗೊಂದು ಅವಕಾಶ ಮಾಡಿಕೊಡ್ಲೇಬೇಕು ಅಂತೇಳಿ ಜನರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದೇ ನನ್ನ ಮನವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಾಗಿತ್ತು ಇಷ್ಟೊತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ. ನಿಟ್ಟಿನಲ್ಲಿ ನೋಡ್ತೀರಿ ಸ್ಟಾರ್ ಮಂಡ್ಯ ಟಿವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ಟೇಯಿಂಗ್ ಆಫ್ ದಿಲ್ ಥ್ಯಾಂಕ್ ಯು.